ಹಲೋ ಎಲ್ಲಾರ್ಗೂ ನಮಸ್ಕಾರ ನಾನಿವತ್ತು ಗೋಂಗುರ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಗೋಂಗುರ ಸೊಪ್ಪು ಅಥವಾ ಪುಂಡಿ ಸೊಪ್ಪು ಅಂತಲೂ ಹೇಳ್ತಾರೆ ಈ ಪಲ್ಯನ ನಾನು ರಾಗಿ ರೊಟ್ಟಿ ಜೊತೆ ಮಾಡ್ತಾಯಿದ್ದೀವಿ ಹಾಗೆ ರಾಗಿ ರೊಟ್ಟಿ ಹೇಗೆ ಮಾಡೋದು ಅದು ಉಳಿದಿರೋ ಮುದ್ದೆಯಿಂದ ಹೇಗೆ ಮಾಡೋದು ಅನ್ನೋ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಯಾರ್ಯಾರು ನೋಡಿಲ್ಲ ಹೋಗಿ ದಯವಿಟ್ಟು ನೋಡಿ ಆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹಾಗೆ ಈಗ ಪಲ್ಯಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಸ್ವಲ್ಪ ತೊಗರಿಬೇಳೆ ಸ್ವಲ್ಪ ನೆನೆಸಿರೋಂಥ ಕಡಲೆಕಾಳು ಸ್ವಲ್ಪ ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಕಾಳು ಇದು ಗೊಂಗುರ ಸೊಪ್ಪು ಇದು ಅರವೆ ಸೊಪ್ಪು ಹಾಗೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಜೀರಿಗೆ ಸ್ವಲ್ಪ ಸ್ವಲ್ಪ ಸಾಂಬಾರು ಪುಡಿ ಅಕ್ಕಿ ಕೂಡ ಒಂದಷ್ಟು ಒಂದು ಎರಡು ಸ್ಪೂನಷ್ಟು ಅಕ್ಕಿ ಈ ಪಲ್ಯಕ್ಕೆ ಟೊಮೊಟೊ ಆಗಲಿ ಅಥವಾ ಹುಣಸಣ್ಣಾಗಲಿ ನಾವು ಬಳಸೋ ಅವಶ್ಯಕತೆ ಇರಲ್ಲ ಯಾಕಂದರೆ ಈ ಸೊಪ್ಪೆ ಹುಳಿಯಾಗಿರುತ್ತೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕರಿಬೇವನ ಪೇಸ್ಟ್ ಮಾಡ್ಕೋಬೇಕು ಈಗ ಎಲ್ಲ ಬೇಳೆಕಾಳುಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಕಡಲೆಕಾಳು ನೆಂದಿದೆ ಇದು ಹಾಗೆ ಮೆಂತೆ ಮತ್ತು ಅಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು ಜೊತೆಗೆ ಸೊಪ್ಪು ಕೂಡ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈ ಸೊಪ್ಪನ್ನ ಗೊಂಗುರ ಸೊಪ್ಪನ್ನ ಇವಾಗಲೇ ಕುಕ್ಕರಲ್ಲಿ ಹಾಕಬಾರ್ದು ಬೇಯಿಸೋದಕ್ಕೆ ಯಾಕಂದರೆ ಅದು ಹುಳಿ ಇರೋದ್ರಿಂದ ಬೇಳೆ ಕಾಳುಗಳು ಬೇಯೋದಿಲ್ಲ ಅದನ್ನು ಸಪ್ರೇಟಾಗಿ ಹಾಕ್ಕೋಬೇಕು ಎಲ್ಲ ಬೆಂದ ಮೇಲೆ ಈಗ ಸೊಪ್ಪು ಎಲ್ಲ ಬೇಳೆ ಕಾಳನ್ನೆಲ್ಲ ಹಾಕ್ಕೊಂಡು ಬರೀ ಅರವೆ ಸೊಪ್ಪು ಮಾತ್ರ ಇದು ಅದಕ್ಕೆ ಸ್ವಲ್ಪ ನೀರು ಎಣ್ಣೆ ಮತ್ತು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರಬೇಕು ಅದನ್ನು ಕೂಡ ಇದರಲ್ಲೇ ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಸ್ವಲ್ಪ ಹಾಕಬೇಕು ತುಂಬ ಆದರೆ ಬೇಯೋದಿಲ್ಲ ಈಗ ಒಂದು ಎರಡರಿಂದ ಮೂರು ವಿಸಿಲ್ನ ಚೆನ್ನಾಗಿ ಕೂಗಿಸ್ಕೋಬೇಕು ಈಗ ಗೊಂಗುರ ಸೊಪ್ಪನ್ನ ಸಪ್ರೇಟಾಗಿ ವಾಶ್ ಮಾಡಿ ಸ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ಸ್ವಲ್ಪ ಮೆಣಸಿನಕಾಯಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕರಿಬೇವು ಮತ್ತು ಬೆಳ್ಳುಳ್ಳಿನ ತರಿತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಇಷ್ಟು ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇದನ್ನು ಈಗ ಸೈಡಲ್ಲಿ ಇಟ್ಕೋತೀನಿ ನಾನು ಇದಕ್ಕೆ ಕಾಯಾಗಲಿ ಏನೂ ರುಬ್ಕೊಳ್ಳೋ ಅವಶ್ಯಕತೆ ಇರಲ್ಲ ಇಷ್ಟೇ ಸಾಕಾಗುತ್ತೆ ಈಗ ಎರಡು ವಿಜಲ್ ಕೂಗಬೇಕು ಇಷ್ಟು ಬೆಂದಿದೆ ಇದನ್ನು ಚೆನ್ನಾಗಿ ಮಸಿಬೇಕು ಸ್ವಲ್ಪ ಕಾಳುಗಳು ಬಾಯಿ ಸಿಕ್ಕಿದ್ರೂ ಓಕೆ ಇಲ್ಲ ನಮಗೆ ತುಂಬ ಬಾಯಿ ಸಿಗೋದು ಬೇಡ ಅನ್ನೋ ಥರ ಇದ್ದರೆ ಇನ್ನೊಂದು ಎರಡು ಮೂರು ವ್ಯಸಲ್ ಚೆನ್ನಾಗಿ ಕೂಗಿಸಿದ್ರೆ ನೀಟಾಗಿ ಎಲ್ಲ ಮ್ಯಾಷ್ ಆಗಿಬಿಡತ್ತೆ ನೀಟಾಗಿ ಕಲಿಸ್ಕೊಂಡು ಈ ಥರ ಮತ್ತೆ ಕುಕ್ಕರ್ನ ಆನ್ ಮಾಡಿಕೊಂಡು ಗೊಂಗುರ ಸೊಪ್ಪನ್ನ ಇವಾಗ ಹಾಕಬೇಕು ಬೇಗ ಬೆಂದ್ಬಿಡುತ್ತೆ ಇದು ಈ ಪಲ್ಯಕ್ಕೆ ಯಾವ ಸೊಪ್ಪು ಬೇಕಾದರೂ ಹಾಕಬಹುದು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಸೊಪ್ಪು ಹಾಕಬಹುದು ನಾವಿವತ್ತು ಬರೀ ಅರವೆ ಸೊಪ್ಪು ಮಾತ್ರ ಹಾಕಿದ್ದೀವಿ ಈಗ ಪೇಸ್ಟ್ ಮಾಡಿಟ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನೂ ಹಾಕೋಬೇಕು ಜೊತೆಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪಲ್ಯ ಜೋಳದ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ಆ ಗೊಂಗುರ ಸೊಪ್ಪು ಚೆನ್ನಾಗಿ ಬೆಂದಿದೆ ಈಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಹಾಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಸ್ವಲ್ಪ ಬೆಲ್ಲ ತುಂಬ ಏನು ಸಿಹಿ ಅನಿಸಲ್ಲ ಇಷ್ಟು ಬೆಲ್ಲ ಹಾಕಿದ್ರೆ ಟೇಸ್ಟ್ ಇರುತ್ತೆ ಹಾಗೆ ಸ್ವಲ್ಪ ಸಾಂಬಾರ್ ಪುಡಿ ಯಾವುದಾದ್ರೂ ಹಾಕ್ಕೋಬೋದು ಸಾಂಬಾರು ಪುಡಿ ಸಾರು ಪುಡಿ ರಸಂ ಪುಡಿ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಗುರುಳು ಪುಡಿ ಅಂತಾರಲ್ಲ ಹುಚ್ಚಳು ಪುಡಿ ಅದಿದ್ರೂ ಚ ಅದಿದ್ರೂ ಕೂಡ ಚೆನ್ನಾಗಿರುತ್ತೆ ಇದನ್ನು ಎಷ್ಟು ಬೇಕಾದರೂ ತೆಳುಗೆ ಅಥವಾ ಗಟ್ಟಿಗೆ ಮಾಡ್ಕೋಬೋದು ಅದು ನಮ್ಮ ನಮ್ಮ ಇಷ್ಟ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ ಪಲ್ಯ ಬೇ ಒಂದು ಐದು ನಿಮಿಷ ಮುಚ್ಚಿಡಬೇಕು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ಐದು ನಿಮಿಷ ಆಯ್ತು ಪಲ್ಯ ರೆಡಿ ಆಗಿದೆ ಈಗ ಹಾಗೆ ರೊಟ್ಟಿ ಕೂಡ ರೆಡಿ ಆಗಿದೆ ರೊಟ್ಟಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ನಾನು ಮೆಣಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಎಣ್ಣೆ ಫ್ರೈ ಮಾಡ್ತಾ ಇಲ್ಲ ರೊಟ್ಟಿ ಮಾಡಿರ್ತೀವಲ್ಲ ಅದೇ ಹೆಂಚಲ್ಲೇ ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತೆ ಉಪ್ಪನ್ನು ಹಾಕಿ ಕಲಸಿದ್ರೆ ಆಯ್ತು ಬೇಕಾದ್ರೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ಕೋಬೋದು ಈಗ ಈರುಳ್ಳಿನ ತೆಳುವಾಗಿ ಕಟ್ ಮಾಡಿ ಇದಕ್ಕೂ ಚೂರು ಉಪ್ಪು ಮತ್ತು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ ನಾನು ಬೇಕಾದರೆ ಸ್ವಲ್ಪ ಖಾರದ ಪುಡಿನೂ ಹಾಕೋಬಹುದು ಚೆನ್ನಾಗಿರುತ್ತೆ ಇದೆಲ್ಲ ಸೈಡ್ ಡಿಶು ನೆನ್ಸ್ಕೊಳ್ಳೋದಕ್ಕೆ ಹಾಗೆ ಬೀಟ್ರೂಟು ಮತ್ತು ಕ್ಯಾರೆಟ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ ಬೀಟ್ರೂಟು ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ ಎಲ್ಲಾರ್ಗು ಈ ಥರ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ರಸ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವತ್ತು ನಮ್ಮನೆ ಮಧ್ಯಾಹ್ನದ ಊಟ ಇದು ರಾಗಿ ರೊಟ್ಟಿ ಗೊಂಗುರ ಸೊಪ್ಪಿನ ಪಲ್ಯ ಶೇಂಗಾ ಪುಡಿ ಹಾಗೆ ಅನ್ನ ಮಜ್ಜಿಗೆ ಇದನ್ನೇ ಅನ್ನಕ್ಕೂ ಕೂಡ ನಾವು ಇದನ್ನೇ ಊಟ ಮಾಡಿದ್ದು ಇವತ್ತು ಸಾಂಬಾರು ನೈಟಿಗೆ ಮಾಡಿದ್ವಿ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಗೊತ್ತಿರಲ್ಲ ಹಾಗೆ ಸ್ವಲ್ಪ ಮಜ್ಜಿಗೆ ಬಿದಿರಿನ ಉಪ್ಪಿನಕಾಯಿ ನಿಂಬೆಕಾಯಿ ಮತ್ತು ಕಳಲೆ ಅಂತಾರಲ್ಲ ಬಿದ್ರು ಅದ್ರದ್ದು ಉಪ್ಪಿನಕಾಯಿ ಸ್ವಲ್ಪ ತುಪ್ಪ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ